ನೋಡಿ ಹಾಗೆ 2010 ನಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಗೆ ಒಂದು ಕ್ವೆಶ್ಚನ್ ಕೇಳಿದ್ದಾರೆ ಇದು ಕೂಡ ಅದೇ ತರನೇ ಇದೆ ನೋಡಿ ಆಗಿದೆ ಅಂತೇಳಿ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಅನ್ ಆರ್ಟಿಕಲ್ ಫಾರ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ 2016 ಅಂತ ಹೇಳಿದ್ದಾರೆ ಸೊ ಸೆಪ್ಟೆಂಬರ್ ದು ಅಕ್ಟೋಬರ್ ತಿಂಗಳದ್ದು ಪ್ರಾಫಿಟ್ ಮತ್ತೆ ಸೇಲ್ಸ್ ಕೊಟ್ಟಿದ್ದಾನೆ ಲಾಸ್ಟ್ ಕೂಡ ಕೊಟ್ಟಿದ್ದಾನೆ ಓಕೆನಾ ಈಗ ಸೇಲ್ಸ್ ಸೆಪ್ಟೆಂಬರ್ 16 ದು ಮತ್ತೆ ಅಕ್ಟೋಬರ್ 16 ದು 380,000 ಅಂಡ್ 650,000 ಅಂತ ಹೇಳಿದ್ದಾನೆ ಪ್ರಾಫಿಟ್ ಸೆಪ್ಟೆಂಬರ್ 2016 ನಲ್ಲಿ ಇಲ್ಲ ಓಕೆನಾ ಆದ್ರೆ ಅಕ್ಟೋಬರ್ 2016 ನಲ್ಲಿ 30,000 ಪ್ರಾಫಿಟ್ ಇದೆ ಹಾಗೆ ಲಾಸ್ ಸೆಪ್ಟೆಂಬರ್ ಅಲ್ಲಿ ಇದೆ 24,000 ಅಕ್ಟೋಬರ್ ತಿಂಗಳಲ್ಲಿ ಇಲ್ಲ ಓಕೆನಾ ಹಾಗಾದ್ರೆ ಸೆಪ್ಟೆಂಬರ್ 16 ನಲ್ಲಿ ಲಾಸ್ ಆಗಿದೆ ಅಕ್ಟೋಬರ್ 16 ನಲ್ಲಿ ಲಾಭ ಬಂದಿದೆ ಕರೆಕ್ಟಾ ಈಗ ಕ್ಯಾಲ್ಕುಲೇಟ್ ಬ್ರೇಕ್ ಈವನ್ ಸೇಲ್ಸ್ ವ್ಯಾಲ್ಯೂ ಪ್ರಾಫಿಟ್ ಆರ್ ಲಾಸ್ ಅಟ್ 460,000 ಸೇಲ್ಸ್ ಸೇಲ್ಸ್ ರಿಕ್ವೈರ್ಡ್ ಆರ್ ಅ ಪ್ರಾಫಿಟ್ ಆಫ್ 50,000 ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ನೀನೇನ್ ಮಾಡ್ತೀಯಾ ನಾನೇನ್ ಮಾಡ್ತೀನಿ ಗೊತ್ತಾ ಫಸ್ಟ್ ಪೀರಿಯಡ್ ಹಾಕ್ಬಿಡ್ತೀನಿ ಈಗ ಸೆಪ್ಟೆಂಬರ್ ಪೀರಿಯಡ್ ಅಕ್ಟೋಬರ್ ಪೀರಿಯಡ್ ಓಕೆನಾ ಸೇಲ್ಸ್ ಹಾಕ್ಬಿಡ್ತೀನಿ ಫಸ್ಟ್ ಸೇಲ್ಸ್ ಎಸ್ಎಸ್ ಇದೆ ಹೇಳಿ 380,000 650,000 ಇದೆ ಯೂಶುವಲ್ ಡಿಫರೆನ್ಸ್ ಹೇಗೆ ತೆಗಿತೀರಾ ಹೇಳಬ ಯಾವ್ದರಿಂದ ಮೈನಸ್ ಅಕ್ಟೋಬರ್ ತಿಂಗಳದು ಮೈನಸ್ ಸೆಪ್ಟೆಂಬರ್ ತಿಂಗಳದು ಅಂದ್ರೆ 650 ಮೈನಸ್ 380 ಎಷ್ಟು ಬರುತ್ತೆ 270 ಡಿಫರೆನ್ಸ್ ಇನ್ ಪ್ರಾಫಿಟ್ ಆಯ್ತು ಕರೆಕ್ಟಾ ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಪ್ರಾಫಿಟ್ ಅಥವಾ ಲಾಸ್ ಲಾಸ್ ಆದ್ರೆ ಬ್ರಾಕೆಟ್ ಅಲ್ಲಿ ಇಟ್ಕೊತೀನಿ ಸೆಪ್ಟೆಂಬರ್ ತಿಂಗಳ ಲಾಸ್ ಎಷ್ಟಿದೆಯಮ್ಮ 24,000 ಇದೆಂತದ್ದು ಬ್ರಾಕೆಟ್ ಅಲ್ಲಿ ಇದೆ ಕರೆಕ್ಟ್ ಲಾಸ್ ಇದರಲ್ಲಿ ಎಷ್ಟಿದೆ ಪ್ರಾಫಿಟ್ ಪ್ರಾಫಿಟ್ ಇದೆಯಂತೆ ಈಗ ಎಷ್ಟು ಬರುತ್ತೆ ಡಿಫರೆನ್ಸ್ 30 ಮೈನಸ್ 24 ಅಂದ್ರೆ 6,000 ಪ್ರಾಫಿಟ್ ಬಂದಿದೆ ಹಿಂಗ್ ಬರೆದು ಬಿಟ್ರೆ ಸೊನ್ನೆ ಮಾರ್ಕ್ಸ್ ಬರುತ್ತೆ ನಮ್ಗೆ ಎಷ್ಟೇ ಪಕ್ಕ 100% ಸೊನ್ನೆ ಬರುತ್ತೆ ನೋಡಿ ಅಕ್ಟೋಬರ್ ತಿಂಗಳದು ಎಷ್ಟಿದೆಯಪ್ಪ ಏನ್ ಮಾಡ್ಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಮೈನಸ್ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕು ಮೈನಸ್ ಹಾಕ್ತೀನಿ ಹೌದಾ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಮೈನಸ್ ಇದಾನೆ ಹಾಗಾದ್ರೆ ಮೈನಸ್ 24,000 ಕರೆಕ್ಟಾ ಈಗ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು ಅಲ್ಲಿಗೆ 30,000 ಪ್ಲಸ್ 24,000 ಎಷ್ಟಾಯ್ತು ಕರೆಕ್ಟಾ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡು ಇದು ಇದು ಯಾರು ಕರೆಕ್ಟ್ ಆಗಿ ಮಾಡ್ತಾರೆ ಅವ್ರಿಗೆ ಈ ಚಾಪ್ಟರ್ ಅಲ್ಲಿ ಈ ಪ್ರಾಬ್ಲಮ್ ಗೆ 14 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ ಕಣ್ಣು ಮುಚ್ಕೊಂಡು ಇನ್ನೇನು ಬೇಡ ಬೇರೆ ಇಷ್ಟು ಅಲೈವ್ ಮಾಡಿದ್ರೆ ಸಾಕು ಈಗ ಫಸ್ಟ್ ಏನ್ ಬೇಕು ಪಿವಿ ರೇಷಿಯೋ ಬೇಕು ಕರೆಕ್ಟಾ ಹೆಂಗ್ ಬರುತ್ತೆ ಚೇಂಜ್ ಇನ್ ಸೇಲ್ ಪ್ರಾಫಿಟ್ ಇಂಟು 100 ಕರೆಕ್ಟಾ ಚೇಂಜ್ ಇನ್ ಪ್ರಾಫಿಟ್ ಎಷ್ಟಿದೆ 54,000 ಇದೆ ಸೇಲ್ಸ್ ಎಷ್ಟಿದೆ ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟ್ 20% ಬರುತ್ತೆ 0.20 ಬರುತ್ತೆ ಕರೆಕ್ಟಾ ಎಸ್ ನೆಕ್ಸ್ಟ್ ಏನ್ ಮಾಡ್ಬೇಕು ಫಿಕ್ಸ್ ಕಾಸ್ಟ್ ಬೇಕೇ ಬೇಕು ನೀನು ಬಿಪಿಗೆ ಹೋಗ್ಬಾರ್ದು ಬಿಪಿಗೆ ಹೋಗಿ ಫಿಕ್ಸ್ ಕಾಸ್ಟ್ ಕೊಟ್ಟಿದ್ಯಾ ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಹೇಗೆ ಕಂಡಿದ್ದೀರಾ ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಪ್ರಾಫಿಟ್ ಇದೇ ರೈಟ್ ಆನ್ಸರ್ ರೈಟ್ ಫಾರ್ಮುಲಾ ಕರೆಕ್ಟಾ ಈಗ ಇಲ್ಲಿ ಲಾಸ್ ಇದೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಪ್ರಾಫಿಟ್ ಯಾವ ವರ್ಷ ಐತೆ ಆ ವರ್ಷ ಸೇಲ್ಸ್ ತಗೊಳ್ಳಿ ಎಷ್ಟಿದೆ 650,000 ಇಂಟು 20% ಅಲ್ವಾ 20% ಮೈನಸ್ ಪ್ರಾಫಿಟ್ ಎಷ್ಟಿದೆ 30,000 ಇದೆ ಅಮ್ಮ 1,30,000 ಮೈನಸ್ 30,000 ಕರೆಕ್ಟಾ 1,00,000 ಫೈನಲ್ ಆನ್ಸರ್ ಹೇಳ್ಬಿಡ್ತೀವಿ ಮ್ಯಾಮ್ ನಾವು 1,00,000 ಫಿಕ್ಸ್ ಕಾಸ್ಟ್ ಆಯ್ತು ಕರೆಕ್ಟಾ ಈಗೇನ್ ಬೇಕು ಬ್ರೇಕ್ ಈವನ್ ಪಾಯಿಂಟ್ ಬೇಕು ಏನ್ ಬರುತ್ತೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಕ್ವಶನ್ ನೋಡಕ್ ಹೋಗ್ಬಿಡಿ ಯಾಕೆಂದ್ರೆ ಇಲ್ಲೇ ಇದೆ ಅಲ್ವಾ ಫಿಕ್ಸ್ ಕಾಸ್ಟ್ 1,00,000 ಕ್ಯಾಲ್ಕುಲೇಟ್ ಮಾಡಿದೀವಿ ಇದೆಷ್ಟು ಬಂದಿದೆ 0.20 ಬಂದಿದೆ
ಅಲ್ಲಿಗೆ ಎಷ್ಟು ಆಗುತ್ತೆ 5 ಲಕ್ಷ 5 ಲಕ್ಷ ಅಲ್ಲಿ 5 ಲಕ್ಷ ರೂಪಾಯಿ ಮಾಸದ ನೋ ಪ್ರಾಫಿಟ್ ನೋ ಲಾಸ್ ನೋಡಿ ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತ ಒಂದು ಸತ್ಯ ಇದೆ ನಿಮಗೆ ಕಾಣಿಸ್ತಾ ಇದೆ ಬಟ್ ಆ ಸತ್ಯ ನಿಮಗೆ ಗೊತ್ತಾಗ್ತಿಲ್ಲ ಏನದು ಹೇಳಮ್ಮ ಅದಲ್ಲ ಈ ಬೀಟ್ ಬಂತ ಎಷ್ಟು 5 ಲಕ್ಷ ಬೋರ್ಡ್ ಅಲ್ಲಿ ನಿಮಗೆ ಗೊತ್ತಾಗಿರತಕ್ಕಂತ ಒಂದು ಸತ್ಯ ಇದೆ ಆದ್ರೆ ಅದೇ ಅಂತ ನಿಮಗೆ ಗೊತ್ತಿಲ್ಲ ಏನಿದೆ ನಾನು ಹೇಳ ನೋಡಿ 5 ಲಕ್ಷ ರೂಪಾಯಿ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಕರೆಕ್ಟ್ ಆ ಇಲ್ಲಿ ನೋಡಿ 380000 ಮಾಡಿದಕ್ಕೆ ಏನಾಗಿದೆ ಲಾಸ್ ಅಂದ್ರೆ 5 ಲಕ್ಷದ ವರೆಗೂ ಪ್ರಾಫಿಟ್ ಬರಲ್ಲ ಲಾಸ್ ಬರಲ್ಲ ಅದು ಕೆಳಗೆ ಮಾಡ್ತಾ ಇದ್ರೆ ಲಾಸ್ ಬರ್ತಾ ಇರ್ತದೆ ಅದರ ಮೇಲ್ಗಡೆ ಜಾಸ್ತಿ ಮಾಡ್ತಾ ಇದ್ರೆ ಪ್ರಾಫಿಟ್ ಬರ್ತಾ ಇದೆ ಕರೆಕ್ಟ್ ಆ ಈಗ ಏನು ಕ್ವೆಶ್ಚನ್ ಕೇಳಿದ್ರೆ ನೆಕ್ಸ್ಟ್ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಅ ಪ್ರಾಫಿಟ್ ಎಷ್ಟು 50000 50000 ರೂಪಾಯಿ ಪ್ರಾಫಿಟ್ ಬೇಕು ಅಂದ್ರೆ ಎಸ್ ಸೇಲ್ಸ್ ಮಾಡಬೇಕು ಬೋರ್ಡ್ ಮೇಲೆ ಒಂದಿದೆ ನೋಡಿ 30000 ಪ್ರಾಫಿಟ್ ಬೇಕಾದ್ರೆ ಎಸ್ ಸೇಲ್ಸ್ ಮಾಡಿದಾನೆ 650 ಈಗ ಎಷ್ಟು ಬೇಕಂತ ಪ್ರಾಫಿಟ್ 50 ಹಾಗಾದ್ರೆ ಸೇಲ್ಸ್ 6.5 ಲಕ್ಷಕ್ಕಿಂತ ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ ಜಾಸ್ತಿ ಇರಬೇಕು ಕರೆಕ್ಟ್ ಆ ಇಲ್ಲ ಇಟ್ ಮೇಕ್ ಸೆನ್ಸ್ ಅಲ್ವಾ ಎವ್ರಿಥಿಂಗ್ ಇಸ್ ದೇರ್ ಆನ್ ದಿ ಬೋರ್ಡ್ ಬಟ್ ನಾವು ಪ್ರಾಬ್ಲಮ್ ತರ ಮಾಡ್ತೀವಿ ನೀವು ಪ್ರಾಬ್ಲಮ್ ತರ ಮಾಡಕ್ಕೆ ಹೋಗಬೇಡಿ ಅರ್ಥ ಮಾಡ್ಕೊಂಡು ಮಾಡಿ ಅವಾಗ ನಿಮಗೆ ಇದು ಈಜಿ ಅಂದ್ರೆ ಈಜಿ ಅನ್ಸುತ್ತೆ ಈಗ ನಮಗೆ ಏನ್ ಬೇಕು ಸೇಲ್ಸ್ ಎಷ್ಟು ಅಂತ ಕಂಡುಹಿಡಿಯಿರಿ ಯಾವಾಗ ಫಿಕ್ಸ್ ಕಾಸ್ಟ್ ಅಷ್ಟೇ ಇದ್ದಾಗ ಪ್ರಾಫಿಟ್ 50000 ಬಂದಾಗ ಪಿ ವಿ ರೇಷಿಯೋ ಸೇಮ್ ಇದ್ದಾಗ ಹೌದಲ್ವಾ ನಮ್ಮ ಫಿಕ್ಸ್ ಕಾಸ್ಟ್ ಎಷ್ಟು ಸಮ ಇದೆ 1 ಲಕ್ಷ ಪ್ರಾಫಿಟ್ ಎಷ್ಟು ಬೇಕಂತ 50000 ಪಿ ವಿ ರೇಷಿಯೋ ಎಷ್ಟಿದೆ 7.5 ಕರೆಕ್ಟ್ ಆ ಡಸ್ ಇಟ್ ಮೇಕ್ ಸೆನ್ಸ್ ಆರ್ ನೋ ಎಸ್ ಪಕ್ಕ ಅಲ್ಲಿಗೆ 6.5 ಲಕ್ಷ ಮಾಡಿದ್ರೆ 30000 ಪ್ರಾಫಿಟ್ 7.5 ಲಕ್ಷ ಮಾಡಿದ್ರೆ 50000 ಪ್ರಾಫಿಟ್ ಇನ್ನೊಂದು ಯಾವ ಪ್ರಾಫಿಟ್ ಆರ್ ಲಾಸ್ ಅಟ್ ರುಪೀಸ್ 4,60,000 ಸೇಲ್ಸ್ ನೀವೇ ನೋಡಿ 4,60,000 ಇದ್ರ ಮಧ್ಯದಲ್ಲಿ ಬರ್ತಾ ಇದೆ ಹೌದಾ ನೋಡಿ 5 ಲಕ್ಷ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ 4,60,000 ಇರೋದ್ರಿಂದ ಪಕ್ಕ ಲಾಸೇ ಇರುತ್ತೆ ಕರೆಕ್ಟ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ಲ ಅದನ್ನ ಐದನೇದು ಓಕೆನಾ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಡಿಸೈಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟು ಬೇಕಂತ ಸೇಲ್ಸ್ 4,60,000 ಫಿಕ್ಸ್ ಕಾಸ್ಟ್ ಎಷ್ಟಿರುತ್ತೆ ಪ್ರಾಫಿಟ್ ಗೊತ್ತಿದ್ಯಾ ಗೊತ್ತಿಲ್ಲ ಪಿ ವಿ ರೇಷಿಯೋ ಎಷ್ಟಿದೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಫಿಟ್ ಪ್ಲಸ್ 1 lakh ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ 92,000 ಬರುತ್ತೆ ಕರೆಕ್ಟ್ ಈಗ ಪ್ರಾಫಿಟ್ ಅಥವಾ ಲಾಸ್ ಕರೆಕ್ಟ್ ಈ 92 ಹಾಗೆ ಉಳಿಸ್ಕೋಣ ಈ ಪ್ಲಸ್ 1 lakh ಈ ಕಡೆ ಬಂದ್ರೆ ಏನಾಗುತ್ತೆ ಈಗ ಮೈನಸ್ 1 lakh ಜಾಸ್ತಿ ಇದೆಯಾ ಪ್ಲಸ್ 92,000 ಜಾಸ್ತಿ ಇದೆ 1 lakh ಜಾಸ್ತಿ ಇದೆ ಹಾಗಾದ್ರೆ ಲಾಸ್ ಎಷ್ಟು ಬರುತ್ತೆ ಇದೇನಿದು ಇಷ್ಟ ಆನ್ಸರ್ ಇದಕ್ಕೆ 14 ಮಾರ್ಕ್ಸ್ ಬಸ್ ತುಂಬಾ 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 ಈಸಿ ಇದೆ ಓಕೆನಾ